ನೈಟ್ ಕರ್ಫ್ಯೂ ಬಗ್ಗೆ ಈಗಾಗಲೇ ನಾಡಿನಲ್ಲಿ ಜನಾಭಿಪ್ರಾಯ ಹೇಳ್ತಾ ಇದ್ದಾರೆ ನಾನು ಆಡಳಿತ ಪಕ್ಷದ ಸದಸ್ಯನಾಗಿ ಸರ್ಕಾರದ ಪರವಾಗಿ ಚೆನ್ನಾಗಿದೆ ಅಂತ ಹೇಳಬಹುದು ಆದರೆ ನಾಡಿನ ಜನರು ಇದೇನೋ ಒಂದರ ಜೋಕ್ ತರ ಆಗಿಬಿಟ್ಟಿದೆ ನೈಟ್ ಕರ್ಫ್ಯೂ ಜೋಕ್ ತರ ತಗೊಂಡ್ಬಿಟ್ಟಿದ್ದಾರೆ ಜನ ಸೋ ಹಾಗಾಗಿ ಈ ನೈಟ್ ಕರ್ಫ್ಯೂ ವಿಚಾರದಲ್ಲಿ ಸರ್ಕಾರ ಪುನರ್ವಿಮರ್ಶೆ ಮಾಡುವಂತದ್ದು ಒಳ್ಳೆಯದು ಯಾಕೆಂದ್ರೆ ನಿಜ 1ನೇ ತಾರೀಕು 31ನೇ ತಾರೀಕು ನಮಗೆ ಹೊಸ ವರ್ಷಕ್ಕೆ ಆಚರಣೆಯಲ್ಲಿ ಸ್ವಲ್ಪ ಇದೆಲ್ಲ ಆಗ್ತವೆ ಅಂತ ಇದೆ ಬೇಕಾದ್ರೆ 30ನೇ ತಾರೀಕು 31ನೇ ತಾರೀಕು ನೈಟ್ ಕರ್ಫ್ಯೂ ಮಾಡ್ಕೊಳ್ಳೋಣ ತೊಂದರೆ ಇಲ್ಲ ಬಟ್ ಇಲ್ಲಿಂದ ಯಾಕೆ ನೈಟ್ ಕರ್ಫ್ಯೂ ಆದ್ರಿಂದ ನಾನು ನಾಗರಿಕರ ಮನಸ್ಸನ್ನ ಸಾರ್ವಜನಿಕರು ಮಾತಾಡ್ತಾ ಇರೋದನ್ನ ಹಿನ್ನೆಲೆಯಲ್ಲಿ ಸರ್ಕಾರವನ್ನ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದೀನಿ ದಯವಿಟ್ಟು ಈ ನೈಟ್ ಕರ್ಫ್ಯೂನ ಪುನರ್ವಿಮರ್ಶೆ ಮಾಡತಕ್ಕಂತದ್ದು ಒಳ್ಳೆಯದು 30 31 ಎರಡು ದಿವಸ ಇಟ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಿದೆ ಇಲ್ಲ ಏನು ಆಗಲ್ಲ ಎಲ್ಲ ಇದೆ ಎಲ್ಲ ಎಲ್ಲ ಇದೆ ನೀನ್ ಬೇಡ ಅಂತ ಅನ್ನೋದಂಗ ಆಗುತ್ತೆ ಕೆಲವೆಲ್ಲ ತೀರ್ಮಾನಗಳು ಸ್ವಲ್ಪ ಯೋಚನೆ ಮಾಡಿ ತಗೋಬೇಕು ಸುಮ್ಮನೆ ನಗೆಪಾಟ್ಲ ಆಗ್ಬಿಡ್ತಿದೆ ಯಾಕೆಂದರೆ ನಾವು ಜನರಿಗೋಸ್ಕರ ಇರುವಂಥ ಸರ್ಕಾರ ಆದರೆ ಜನರು ಯಾವ ರೀತಿ ಅದನ್ನು ರಿಸೀವ್ ಮಾಡ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಸೊ ಈ ನೈಟ್ ಕರ್ಫ್ಯೂನ ಜನರು ಯಾರು ಸ್ವಾಗತ ಮಾಡ್ತಾ ಇಲ್ಲ ಆ ಥರ ಮುಸಿ ಮುಸಿ ನಗೋ ಥರ ಆಗ್ಬಿಟ್ಟಿದೆ ಇಲ್ಲ ಇನ್ನು ಯಾಕೆಂದರೆ ನೈಟ್ ಕರ್ಫ್ಯೂ ಅಗತ್ಯ ಜನರ ಪ್ರಕಾರ ಬೇಡವಾಗಿತ್ತು ವಿಚಾರದಲ್ಲಿ ಈಗ ನೈಟ್ ಕರ್ಫ್ಯೂ ಜಾರಿ ಮಾಡಿದಿರಿ ಆದ್ರೆ ವಿರೋಧ ಪಕ್ಷಗಳಿಂದ ತೀವ್ರವಾದ ಟೀಕೆ ಬರ್ತಾ ಇದೆ ಕೊರೋನಾ ಏನು ನಿಶಾಚರಿ ರಾತ್ರಿ ಮಾತ್ರ ಬರಲಿಕ್ಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಯಾವತ್ತು ವಿರೋಧ ಮಾಡಿಲ್ಲ ಹೇಳಿ ಇವತ್ತು ಪ್ರಾರಂಭದಿಂದ ಕೂಡ ನಿಯಂತ್ರಣ ಮಾಡೋದ್ರಲ್ಲಿ ನಾವು ಸಹಕಾರ ಕೊಡ್ತಾ ಇದ್ದೀವಿ ಅಂತ ಹೇಳದೆ ಅವ್ರ ಕತೆ ಆಗಿದೆ ಬಿಟ್ರೆ ಆದ್ರೆ ಪದೇ ಪದೇ ಅವರು ವಿರೋಧ ಮಾಡ್ಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಸರ್ಕಾರಕ್ಕೆ ಯಾವುದೇ ರೀತಿ ಸಹಕಾರ ಏನು ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ ಅವರು ಕೊಡ್ತಾರೆ ಅಂತ ನನಗೆ ನಂಬಿಕೆನೂ ಉಳಿದಿಲ್ಲ ಇನ್ನು ಎರಡನೇದು ಈಗ ರಾತ್ರಿಯಲ್ಲಿ ಮಾತ್ರ ಬರುತ್ತೆ ಅಂತ ನಾನು ಎಲ್ಲೂ ಹೇಳಿಲ್ಲ ಸರ್ಕಾರಕ್ಕೆ ಗೊತ್ತಿದೆ ಅಷ್ಟು ಕನಿಷ್ಠ ಜ್ಞಾನ ನಮ್ಮಲ್ಲಿ ಕೂಡ ಇದೆ ಆದರೆ ರಾತ್ರಿ 6-7 ಗಂಟೆ ಒಂದು ನಿಯಂತ್ರಣ ಅಥವಾ ಒಂದು ನಿಯಮವನ್ನು ಪಾಲನೆ ಮಾಡಿದ್ರೆ ಇವತ್ತು UKಯಲ್ಲಿ ಆದಂಥ ಬದಲಾವಣೆಗಳೇನು ಅಲ್ಲಿ ರಾತ್ರಿ ಹೊತ್ತು ಬಾರ್ಗಳಲ್ಲಿ ಪಬ್ಗಳಲ್ಲಿ ಈ ರೀತಿಯಲ್ಲಿ ಭಾಳಷ್ಟು ಯುವಕರು ಸೇರಿರೋದ್ರಿಂದ 12 ಗಂಟೆ 1 ಗಂಟೆ 2 ಗಂಟೆ ಅಲ್ಲಿ ಅನೇಕ ಪಾರ್ಟಿಗಳನ್ನು ಮಾಡಿ ಅವ್ರ ಮೂಲಕ ಹೆಚ್ಚು ಬಂದಿದೆ ಅನ್ನೋದು ಕೂಡ ನಮ್ಮ ಅಧ್ಯಯನ ತನಿಖಾ ಇದು ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಆ ಸಭೆಯಲ್ಲಿ ಇದೆಲ್ಲ ವಿಷಯಗಳನ್ನು ಹೇಳಿದ್ದಾರೆ ಹಾಗಾಗಿ ಅವರು ಹೇಳಬೇಕಂದ್ರೆ ಅವರು 8 ಗಂಟೆಯಿಂದ ಮಾಡಬೇಕು ಅಂತ ಹೇಳಿದರು ಆದರೆ ಸರ್ಕಾರಕ್ಕೆ ಗೊತ್ತಿದೆ ಇವತ್ತು ಆರ್ಥಿಕವಾಗಿ ಭಾಳ ಇವತ್ತು ನಾವು ಹಿಂದೆ ಬಿದ್ದಿದ್ದೀವಿ ಹೋಟೆಲ್ನವರು ರೆಸ್ಟೋರೆಂಟ್ನವರು ಅನೇಕ ರೆಸ್ಟೋರೆಂಟ್ಗಳು ಮುಚ್ಚಿದೆ ಆರ್ಥಿಕ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಇವೆಲ್ಲವೂ ಕೂಡ ನಾವು ತಲೆಯಲ್ಲಿ ಇಟ್ಕೊಂಡು ಭಾಳ ಜವಾಬ್ದಾರಿಯುತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ 11 ಗಂಟೆಯಿಂದ 6 ಗಂಟೆ ಆದರು 11 ಗಂಟೆಯಿಂದ 6 ಗಂಟೆ ಏನು ಕೆಲಸ ಇರುತ್ತೆ ಹೇಳಿ ಜನರಿಗೆ ಯಾರಿಗೆ ತೊಂದರೆ ಆಗ್ತಾ ಇದೆ ಹೇಳಿ ಅಗತ್ಯ ಸೇವೆಗಳಿದೆ ಇವತ್ತು ಎಲ್ಲ ಹೆಲ್ತ್ ಕೇರ್ ಫೆಸಿಲಿಟೀಸ್ ಇದೆ ಸಾರಿಗೆ ವ್ಯವಸ್ಥೆ ಇದೆ ಯಾರಿಗೆ ತೊಂದರೆ ಆಗ್ತಾ ಇದೆ ಇದರಿಂದ ಅನವಶ್ಯಕವಾಗಿ ಯಾರು ಈ 11 ಗಂಟೆ ಮೀರಿ ಪಾರ್ಟಿಗಳನ್ನು ಮಾಡ್ತಾ ಇದ್ದಾರೆ ಇಂಥವರಿಗೆ ಕಡಿವಾಣ ಹಾಕೋ ತಪ್ಪ ಸರ್ಕಾರ ಒಂದು ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ ಹೊಸ ವರ್ಷದ ಇವತ್ತು ಏನು ಈ ವಾರ ಇದೆ ಹಬ್ಬಗಳಿದೆ ಇಂಥ ಸಂದರ್ಭದಲ್ಲಿ ಇಡೀ ರಾತ್ರಿಯಲ್ಲಿ 1000+ ಜನ ಸಂಖ್ಯೆ ಸೇರಿ ಇವತ್ತು ತಾವೇ ಬರೀತೀರಿ ತಾವೇ ಹೇಳ್ತೀರಿ ನಾಳೆ ದಿವಸ ಏನು ಸರ್ಕಾರ ಏನು ಕ್ರಮ ತಗೊಂಡಿತ್ತು ಇವ್ರಿಗೆ ಜವಾಬ್ದಾರಿ ಇದೆಯಾ ಅಂತ ನೀವೇ ಕೇಳ್ತೀರಿ ವಿರೋಧ ಪಕ್ಷಗಳವ್ರು ಇನ್ನ ನಿಮಗಿನ ಮುಂಚೆ ಇರ್ತಾರೆ ನಿಯಂತ್ರಣ ಮಾಡಿದ್ರೂ ತಪ್ಪು ನಿಯಂತ್ರಣ ಮಾಡದೇ ಇದ್ರೂ ಕೂಡ ನಮ್ಮ ಮೇಲೆ ಗೂಬೆ ಕೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಾವು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳಲ್ಲ ಭಾಳ ಅಧ್ಯಯನವನ್ನು ಮಾಡಿ ಎಲ್ಲ ಪರಿಣಿತರ ಜೊತೆ ಚರ್ಚೆ ಮಾಡಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ವಿವೇಚನೆಯಿಂದ ತೆಗೆದುಕೊಂಡಂಥ ನಿರ್ಧಾರ ಇದು ನಮ್ಮ ಜನರ ನಾಡಿನ ಜನರ
ರಕ್ಷಣೆ, ಅವರ ಆರೋಗ್ಯ ಇದು ನಮಗೆ ಪ್ರಾಶಸ್ತ್ಯದಲ್ಲಿ ಪ್ರಾಶಸ್ತ್ಯ ಆಗಿದೆ. ಹನ್ನೊಂದು ಗಂಟೆ ನಂತರ ಯಾವುದೇ ಚಟುವಟಿಕೆಗಳು ಇಲ್ಲ, ಎಕ್ಸೆಪ್ಟ್ ನಾವೇನು ಗೈಡ್ಲೈನ್ಸ್ ಅಲ್ಲಿ ಇಶ್ಯೂ ಮಾಡಿದೀವಿ ಅದಕ್ಕೆ ಮಾತ್ರ ಅವಕಾಶ ಇದೆ. ರಿಪೋರ್ಟ್ಸ್ ಒಂದೇ ಸಲ ಎಲ್ಲ ಬರೋದಿಲ್ಲಲ್ಲ, ಸೊ ಹಾಗಾಗಿ ನಿನ್ನೆ ಬಂದಿರತಕ್ಕಂಥವ್ರಿಗೆ ಇವತ್ತು ನಮಗೆ 11-12 ಗಂಟೆಗೆ ಇವತ್ತು ಅಂತಿಮವಾಗಿ ಒಂದು 300-400 ಜನದ್ದು ರಿಪೋರ್ಟ್ಸ್ ನಮಗೆ ಬರ್ತಾ ಇದೆ 12 ಗಂಟೆಗೆ. ಅದನ್ನ ನಾನು ಇವತ್ತಿನ ಬುಲೆಟಿನ್ ಅಲ್ಲಿ ತಮಗೆ ಏನಾದರೂ ಪಾಸಿಟಿವ್ ಬಂದ್ರೆ ಯಾರು ಈ ಪ್ರವಾಸಿಗರು ಇಂಗ್ಲೆಂಡ್ ನಿಂದ ಬಂದಿರ್ತಾರಲ್ಲ ಅಂಥವರಲ್ಲಿ ಏನಾದರೂ ಪಾಸಿಟಿವ್ ಬಂದ್ರೆ ಅಂತ ಸ್ಯಾಂಪಲ್ಸ್ನ ನಿಮ್ಯಾನ್ಸಿಗೆ ಕಳಿಸಿ ಜೆನೆಟಿಕ್ ಸೀಕ್ವೆನ್ಸಿಕ್ ಅನ್ನ ಮಾಡ್ತೇವೆ. ನಮಗೆ ಗೊತ್ತಾಗಬೇಕಲ್ಲ, ನಿನ್ನೆ ಕೂಡ ತಾವು ನೋಡಿರ್ಬೋದು ಯು ಕೆ ಅಲ್ಲಿ ಒಂದು ವರದಿ ಬಂದಿದೆ ಸೌತ್ ಆಫ್ರಿಕಾ ಮೂಲದಿಂದ ಬಂದಿರತಕ್ಕಂಥ ಇನ್ನೊಂದು ವೇರಿಯಂಟ್, ಅದು 23 ವೇರಿಯಂಟ್ಸ್ ಆಗಿ ಮ್ಯುಟೇಟ್ ಆಗಿ ಅದು ಕಾಣಿಸ್ಕೊಂಡಿದೆ ಇಬ್ಬರಲ್ಲಿ. ಇವೆಲ್ಲವೂ ಕೂಡ ನಾವೆಲ್ಲವೂ ಕೂಡ ವೈಜ್ಞಾನಿಕ ವಿಚಾರಗಳನ್ನು ಭಯ ಬೀಳಿಸುವಂಥ ರೀತಿಯಲ್ಲಿ ಎಲ್ಲೂ ಕೂಡ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಎಚ್ಚರ ಸರ್ಕಾರ ಯಾವ ರೀತಿ ಅದನ್ನು ನಿಯಂತ್ರಣ ಮಾಡಬೇಕು, ಎಚ್ಚರ ವಹಿಸಬೇಕು, ಅದು ಸರ್ಕಾರನ ಇವತ್ತು ಜನರು ನಂಬಬೇಕು. ಜನರು ನಂಬಿದ್ದಾರೆ, ಕೆಲವೇ ಕೆಲವು ವಿರೋಧ ಪಕ್ಷದ ನಾಯಕರು ರಾಜಕಾರಣ ವಿಚಾರಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಂಥದ್ದು ಅಗತ್ಯ ಇಲ್ಲ. ಹಾಗಾದ್ರೆ ನಿನ್ನೆ ಯಾರೋ ಒಂದು ನೋಡಿದೆ ವಿರೋಧ ಪಕ್ಷದ ನಾಯಕರು ರಾತ್ರಿಯಲ್ಲಿ ಅದು ವೈರಾಣು ಬರೋದಿಲ್ಲ, ಅದೇನು ಗೂಬೆನಾ ಅಥವಾ ವೈರಾಣುನಾ ಅಂತ ಏನೋ ಹೇಳಿದೆ. ಹಾಗಾದ್ರೆ ಲಾಕ್ಡೌನ್ ಮಾಡಿದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಹೊತ್ತು ಬರೋದಿಲ್ವ, ಅದು ಬೆಳಿಗ್ಗೆ ಹೊತ್ತು ಬರೋದಿಲ್ಲ ಅನ್ನೋದು ಗೊತ್ತಿರಲಿಲ್ವಾ ನಮಗೆ, ಇಡೀ ವಿಶ್ವಕ್ಕೆ ಗೊತ್ತಿರಲಿಲ್ವಾ? ಹಾಗಾಗಿ ಹೇಳಿಕೆ ಕೊಡುವಾಗ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ಕೋಬೇಕು, ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಪ್ರಸ್ತಾಪ ಮಾಡಬೇಕು. ಕೇವಲ ಮನರಂಜನೆ ಕೆಲವರು ಮಾತಾಡಬೇಕು, ಯಾವುದೋ ಒಂದು ನಾನು ಕೂಡ ವಿಷಯವನ್ನ ಪ್ರಸ್ತಾಪನೆ ಮಾಡಿದ್ದೀನಿ ಅನ್ನೋದಕ್ಕೆ ಕಾರಣಕ್ಕೆ ಮಾಡುವಂತವ್ರಿಗೆ ನಾವೇನು ಹೇಳಿಕ್ಕಾಗಲ್ಲ. ಇಲ್ಲ, ಖಂಡಿತವಾಗಿಯೂ ಕೂಡ ಜನರಲ್ಲಿ ನಾನು ಪದೇ ಪದೇ ಮನವಿ ಮಾಡ್ತೇವೆ, ಸರ್ಕಾರ ನಿವೇದನೆ ಮಾಡುತ್ತೆ, ನೀವೆಲ್ಲ ಕೂಡ ಭೌತಿಕ ಅಂತರವನ್ನು ಕಾಪಾಡಿಕೊಳ್ಳದೆ ಹೋದ್ರೆ, ಇವತ್ತು ಮಾಸ್ಕ್ಗಳನ್ನು ಧರಿಸದೆ ಹೋದ್ರೆ ಇದೇನು ಕರೋನಾ ಹೋಗಿದೆ ಅಂತ ಹೇಳಿಕ್ಕಾಗಲ್ಲ. ಈಗ ಲಸಿಕೆ ಬರುವಲ್ಲಿವರೆಗೂ ಕೂಡ ನಾವು ಜನವರಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದು ಬಂದು ತಮಗೆಲ್ಲ ಕೂಡ ಸಿಕ್ಕೋವರೆಗೂ ಕೂಡ ತಾವು ತಮ್ಮನ್ನು ಜಾಗ್ರತೆಯಿಂದ ನೋಡ್ಕೊಳ್ಳೋದಿಲ್ಲ ಅಂದರೆ ಸರ್ಕಾರ ಇನ್ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕು? ಪಾಲನೆ ಮಾಡಬೇಕು. ಇವತ್ತು ನೋಡಿ, ಇಲ್ಲ ಮಾತಾಡ್ತೀವಿ, ನಾನು ಬಿಬಿಎಂಪಿ ಕಮಿಷನರ್ ಅವ್ರ ಈಗ ನಿನ್ನೆ ತಾನೇ ಹೇಳಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಿನ್ನೆ 1ನೇ ತಾರೀಕು ಪುನರಾರಂಭ ಮಾಡುವಂತ ನಿರ್ಧಾರ ಇನ್ನೂ ಕೂಡ ಅದು ಇದೆ, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಈ ಹೊಸ ರೂಪಾಂತರಗೊಂಡಿರ್ತಕ್ಕಂಥ ವೈರಾಣು ಏನಾದರೂ ಇಂಗ್ಲೆಂಡ್ ಮೂಲದಿಂದ ಬಂದಿರತಕ್ಕಂಥ ಪ್ರವಾಸಿಗರಿಂದ ಹೆಚ್ಚೇನಾದರೂ ಕಂಡು ಬಂದರೆ ಆವಾಗ ನಾವು ಅದರ ಬಗ್ಗೆ ಪುನರ್ ಪರಿಶೀಲಿಸಿ 28-29 ತಾರೀಕು ನಾವು ಹೇಳ್ತೀವಿ ಅಂತ ಹೇಳಿದ್ದೀವಿ. ಹಾಗಾಗಿ ಆ್ಯಸ್ ಆಫ್ ನೌ 1ನೇ ತಾರೀಕು ಶಾಲೆಗಳು ಅಂದರೆ 12ನೇ ಕ್ಲಾಸು ಮತ್ತು 10ನೇ ಕ್ಲಾಸ್ 10ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಶಾಲೆ ಪುನರಾರಂಭ ಆಗ್ತದೆ ಅಂತೇಳಿ ಬಹಳ ಸ್ಪಷ್ಟವಾಗಿದೆ. ಸರ್, ಮಾರ್ಗಸೂಚಿಗಳಲ್ಲಿ ಇನ್ನೇನಾದರೂ ಸೇರ್ಪಡೆ ಆಗುವಂಥದ್ದು, ಬದಲಾವಣೆ ಆಗುವಂಥದ್ದು ಇದೆಯಾ? ನೋಡೋಣ, ಇವತ್ತು ಇದೆಲ್ಲವೂ ಕೂಡ ಯಾವ ರೀತಿ ಬದಲಾವಣೆಗಳಾಗ್ತದೆ, ಏನೆಲ್ಲ ಹೊಸ ಅಹವಾಲುಗಳು ಬರ್ತವೆ, ಅದು ನ್ಯಾಯಸಮ್ಮತವಾಗಿದ್ದರೆ ಪೂರಕವಾಗಿದ್ದರೆ ಇದಕ್ಕೆ ಅಂಥದ್ದನ್ನು ಒಂದೆರಡು ಬದಲಾವಣೆಗಳು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸರ್, ಹಾಗೆ ಈ ನೈಟ್ ಕರ್ಫ್ಯೂ ಕೇವಲ ಈಗ ಹೊಸ ವರ್ಷ ಹಾಗೂ ಕ್ರಿಸ್ಮಸ್ನ ಹಿನ್ನೆಲೆಯಲ್ಲಿ ನೀವು ಜಾರಿ ಮಾಡಿರುವಂಥದ್ದ ಅಥವಾ ಅದನ್ನು ಮುಂದುವರಿಸುವಂಥ ಆಲೋಚನೆ ಇದೆಯಾ ಅನ್ನುವಂಥದ್ದು?
ಯಾಕಂದ್ರೆ ಇದೆಲ್ಲದಕ್ಕೂ ಕೂಡ ಒಂದು ವಾರ ತಾವು ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ. ನಾವು ಕೂಡ ಒಂದು ವಾರ ನೋಡ್ಬೇಕಾಗ್ತದೆ ಇದರ ಪರಿಸ್ಥಿತಿ ಏನು. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ಇಂಗ್ಲೆಂಡ್ ನಿಂದ ಬರುವಂತ ಎಲ್ಲಾ ವಿಮಾನಗಳ ಸಂಚಾರವನ್ನ ನಿಷೇಧ ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಈ ಸಂದರ್ಭದಲ್ಲಿ ಈಗಾಗಲೇ ಬಂದಿರೋರಿಂದ ಎಷ್ಟು ತೀವ್ರತೆ ಆಗ್ತದೆ, ಎಷ್ಟು ಅವರಿಂದ ಸೋಂಕು ಹರಡಿದೆ, ಎಷ್ಟು ಜನರಿಗೆ ಸೋಂಕು ಬಂದಿದೆ, ಇದೆಲ್ಲವೂ ಕೂಡ ನಾವು ನೋಡ್ಲಿಕ್ಕೇನೆ ಒಂದು ವಾರ ಅಧ್ಯಯನ ಮಾಡ್ಬೇಕಲ್ವಾ. ಆ ಅಧ್ಯಯನ ಮಾಡುವಂಥದ್ದು, ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವಂಥದ್ದು, ಮತ್ತು ಏನು ಜನರು ಕಳೆದ 8-9 ತಿಂಗಳಿಂದ ಇವತ್ತು ಇದ್ರ ಬಗ್ಗೆ ವಿಶೇಷ ಗಮನ ವಹಿಸಿ ಅವರು ಕೂಡ ಬಹಳಷ್ಟು ಜನರಿಗೆ ಬೇಸರ ಆಗಿದೆ ಇವತ್ತು ಲಾಕ್ಡೌನು ಇನ್ನೊಂದು ಅಂತೇಳಿ, ಮತ್ತು ಎಲ್ಲೋ ಒಂದು ಕಡೆ ಅವರು ಕೂಡ ಇವತ್ತು ನಿಯಮಗಳನ್ನು ಪಾಲಿಸದೇ ಇರೋದು ಕೂಡ ಮತ್ತೆ ಅವರಲ್ಲಿ ಆ ನಿಯಮಗಳ ಬದ್ಧತೆಗೆ ಆ ಒಂದು ಬಿಹೇವಿಯರ್ ಮತ್ತೆ ಅವರಲ್ಲಿ ಹುಟ್ಟು ಹಾಕ್ಲಿಕ್ಕೆ ನಾವು ಇದೆಲ್ಲ ಕೂಡ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ನೈಟ್ ಕರ್ಫ್ಯೂ ಜಾರಿ ಸಂಬಂಧ ರಾತ್ರಿಯಿಂದ ನೈಟ್ ಕರ್ಫ್ಯೂನ ನಿನ್ನೆ ರಾತ್ರಿಯಿಂದ ಜಾರಿ ಮಾಡಬೇಕು ಅಂತ ಇದ್ರಿ, ಇವತ್ತು ರಾತ್ರಿಯಲ್ಲಿ ಬದಲಾವಣೆ ಆಯ್ತು. ಸೊ ಇದು ತುಗ್ಗಕ್ಕೆ ದರ್ಬಾರ್ ಅನ್ನುವಂತ ಟೀಕೆ ಕೂಡ ಆ ರೀತಿಯಲ್ಲಿ ಏನಿಲ್ಲ, ನಿನ್ನೆ ಮಾಡಬೇಕು ಅಂತ ಇದ್ದಿದ್ದು ಕಾರಣ ನಿನ್ನೆಯಿಂದಾನೆ ಮಾಡಬೇಕು ಅಂತ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆಲವರೆಲ್ಲರೂ ಕೂಡ ಒಂದು ದಿವಸ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಸಮಯಾವಕಾಶವನ್ನು ಕೊಡಿ, ನಾಳೆಯಿಂದ ಮಾಡಿ ನಮಗೆ ಅಂತ ಅವರು ಮನವಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿ ನಾಳೆಯಿಂದ ಮಾಡೋಣ ಅಂತ ಹೇಳಿದ್ದಾರೆ. ಇದೆಲ್ಲ ನೋಡಿ, ಒಂದು ನಿರ್ಧಾರ ಅಂದರೆ ಅದಕ್ಕೆ ಅಂಟ್ಕೋಬೇಕು ಅಂತ ಏನಿಲ್ಲ. ಇದು ಪ್ರೋ ಪೀಪಲ್ ಗೌರ್ಮೆಂಟ್, ಇದು ಜನಪರವಾಗಿರ್ತಕ್ಕಂಥ ಸರ್ಕಾರ. ಜನರ ನಾಡಿ ಮಿಡಿತವನ್ನು, ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಇವತ್ತು ನಿಯಮಗಳನ್ನು ಬದಲಾಯಿಸುವಂಥದ್ದು ಕಾಲಕಾಲಕ್ಕಾಗ್ತದೆ. ಅದನ್ನು